ಜೆಡಿಎಸ್ನ ಪಂಚರತ್ನ ಯಾತ್ರೆ ಕುಂದಾನಗರಿ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿರುವಂತಹ ಎಚ್ಡಿಕೆ ಜೆಡಿಎಸ್ ಅಭ್ಯರ್ಥಿಗಳ ಪರ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ಖಾನಾಪುರ, ರಾಯಭಾಗ, ಕುಡುಚಿ, ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ರಥಯಾತ್ರೆ ಸಾಗಲಿದೆ. ಇವತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ಡಿಕೆ ಮಿಂಚಿನ ಸಂಚಾರ ನಡೆಸಲಿದ್ದಾರೆ. ಲಿಂಗನಮಠದಲ್ಲಿ ವಾಸ್ತವ್ಯ ಹೂಡಿರುವಂತಹ ಎಚ್ಡಿಕೆ ಬೆಳಗ್ಗೆ 9 ಗಂಟೆಗೆ ಪಂಚರತ್ನ ಯಾತ್ರೆಗೆ ಚಾಲನೆ ಕೊಟ್ಟಿದ್ದು, ಖಾನಾಪುರ ಕ್ಷೇತ್ರದ 23 ಹಳ್ಳಿಗಳಲ್ಲಿ ರಥಯಾತ್ರೆ ಮುಗಿಸಿ ಕಕ್ಕೇರಿ ನಡೆಯುವಂತಹ ಮೊದಲ ಬಹಿರಂಗ ಸಭೆಯಲ್ಲಿ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ಕುಂದಾನಗರಿ ಬೆಳಗಾವಿಗೆ ಪಂಚರತ್ನ ಯಾತ್ರೆ. ಖಾನಾಪುರ, ಕುಡುಚಿ, ರಾಯಬಾಗ್ ಮತ್ತು ಬೈಲಹೊಂಗಲ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನು ಇವತ್ತು ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾಳೆ ರಾಯಚೂರು ಮತ್ತು ರಾಯಭಾಗು ಮತ್ತು ಕುಡುಚಿನಲ್ಲಿ ಕಾರ್ಯಕ್ರಮಗಳಿದೆ. ಇವತ್ತು ಖಾನಾಪುರದಲ್ಲಿ ಸುಮಾರು ಒಂದು 30-40 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಪಂಚರತ್ನ ರಥಯಾತ್ರೆ ಯಾವುದೋ ಒಂದು ತಾಲೂಕು ಕೇಂದ್ರದಲ್ಲಿ ನಾಡಿನ ಜನತೆಯನ್ನು ಆಯಾ ಕ್ಷೇತ್ರಗಳಲ್ಲಿ ಕರೆದು ಸಭೆಯನ್ನು ಮಾಡ್ತಕ್ಕಂಥದ್ದಲ್ಲ. ಜನ ಇದ್ದ ಕಡೆಗೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮದ ಮುಖಾಂತರ ನಾನೇ ಅವರ ಹತ್ತಿರಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ ಇದು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಈಗಾಗಲೇ ಸುಮಾರು 65 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಅದು ಕಲಬುರಗಿ, ಬಿಜಾಪುರ, ಬೀದರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಹೀಗೆ ಎಲ್ಲ ಭಾಗದಲ್ಲೂ ಈಗಾಗಲೇ ನನ್ನ ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಮೊನ್ನೆ 2 ದಿನಗಳ ಕಾಲ ಕುಮಟಾದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮುಗಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.